ಮೀರಾದೇವಿ ಈಗೋ ಅಡ್ಡಬಿದ್ದೆ ಮೀರಾದೇವಿ. ಯಾರು ನೀನು? ನಾನೇ ಮಾಡಿ ಮನೆ ಮಲ್ಲಮ್ಮ ಇದಾರಲ್ಲ ಅವರ ಗಂಡ. ನಿನಗೆ ಎಂತ ಹೆಸರಿಲ್ಲವೇ ಗೋಪಾಲ? ಗೋಪಾಲ ಅಲ್ಲ, ಗೋವಿಂದ. ಗೋವಿಂದ? ಆಹಾ, ಎಂಥ ಸುಂದರ ನಾಮಧೇಯ. ನೀವೇನ್ ನನ್ನ ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ರೋ ಒಂದು ಅರ್ಥವಾಗ್ತಾ ಇಲ್ಲ. ನನ್ನ ಹೆಂಡತಿ ಪುರುಷತಿರದೆ ಬೀರಾಭಜನೆ ಮಾಡು ಹೋಗು ಅಂತ ಮನೆಯಿಂದ ಹೊರದಬ್ಬಿಟ್ರು, ಅದಕ್ಕೆ ಚಿಟಿಕೆ ಸಮೇತ ಬಂದ್ಬಿಟ್ಟೆ. ನಿರ್ಮಲ ಮನಸ್ಸಿನಿಂದ ಭಜನೆ ಮಾಡೋ ಭಕ್ತನಿಗಾಗಿ ಕಾದಿದ್ದೆ. ನಿನಗೆ ಸ್ವಾಗತ, ಸುಸ್ವಾಗತ. ಭಜನೆ ಮಾಡೋ ಮೀರಾ ಅಂದ್ರೆ 60-70 ವರ್ಷ ಇರಬಹುದು ಅಂತ ತಡವಾಗಿ ಬಂದ್ಬಿಟ್ಟೆ. ಇಲ್ಲಿ ಬಂದು ನೋಡಿದ ಮೇಲೆ ಅರ್ಥವಾಯ್ತು, ನಾನು ತಡವಾಗಿ ಬಂದು ಎಷ್ಟು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತ ಗೊತ್ತಾಯ್ತು. ಭಜನೆ ಮಾಡೋಣವೇ. ಏಕಾಂತ ಭಜನೆಗೆ ಈ ಮಂದಿರವಲ್ಲವೋ ಗೋವರ್ಧನಗಿರಿಯ ಗೋವಿಂದ. ಲಿಂಗಪ್ಪ, ಭಜನೆಯ ಮಂದಿರಕ್ಕೆ ದಾರಿ ತೋರಿಸಪ್ಪ. ಧನ್ಯನಾದೆ ಮೀರಾದೇವಿ. ಇದೇನು ಭಜನೆ ಮಂದಿರವೋ ಅಥವಾ ಇಂದ್ರನ ಅಂತಃಪುರವೋ? ಮೀರಾದೇವಿ, ಭಜನೆ ಶುರು ಮಾಡೋಣವೇ. ಸ್ವಲ್ಪ ತಾಳೋ ಭಾಗವತ, ಕೃಷ್ಣಯ್ಯ ಕರೆಯುತ್ತಿದ್ದಾನೆ. ಕಡ್ಲೆಕಾಯಿ ಕೃಷ್ಣ ಇಲ್ಲಿ ಯಾಕೆ ಬಂದ? ಕಡ್ಲೆಕಾಯಿ ಕೃಷ್ಣನಲ್ಲವೋ ಗೋವಿಂದ. ಇವನು ನಂದ ಗೋಕುಲದ ಯಶೋದೆಯ ಮಗ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೇ? ಕೃಷ್ಣ 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 ಕೃಷ್ಣ. ಏನು ಕೃಷ್ಣಯ್ಯ, ಇಲ್ಲಿಗೆ ಬಂದಿರುವ ಗೋವಿಂದನೊಂದಿಗೆ ಮಾತನಾಡುವಿಯಾ? ಆಗಲಿ ಗೋವಿಂದ. ಬಂದ ಕೃಷ್ಣ ಪರಮಾತ್ಮ ನಿನ್ನ ಬಳಿ ಮಾತನಾಡಬೇಕಂತೆ. ಮಾತಾಡೋ ಸುಂದರವದನ ಗೋವಿಂದ. ಕೃಷ್ಣ ಪರಮಾತ್ಮ ನನ್ನ ಹತ್ರ ಮಾತಾಡ್ಬೇಕಂತ? ಕೊಡಿ 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 ಕೊಡಿ. ಸ್ವಾಮಿ ಪರಮಾತ್ಮ, ನಾನು ಗೋವಿಂದ. ಗೋವಿಂದ ಭಕ್ತ. ಸ್ವಾಮಿ, ನಿನ್ನೆದುರಿಗಿರುವ ಆ ಮೀರಳನ್ನು ಯಾರೆಂದು ತಿಳಿದಿರುವೆ? ಇನ್ನು ತಿಳ್ಕೊಂಡಿರುವಲ್ಲ ಸ್ವಾಮಿ. ಇಷ್ಟೊಂದು ಮರವಿ ಏತಕ್ಕೋ ನಂದರ ಕಂದ ಗೋವಿಂದ? ಹಿಂದಿನ ಜನ್ಮದಲ್ಲಿ ನಿನ್ನನ್ನು ಪ್ರೇಮಿಸಿ ನಿನ್ನೊಡನೆ ಮದುವೆಯಾಗಿ ಸಂಸಾರ ಮಾಡಲಾರದೆ ಹೋದ ಆ ನತದೃಷ್ಟೆ ಈ ತಾರಾಮಣಿ. ಆ ತಾರಾ ಈ ಮೀರಾಣ ಯಾಕೆ ಸಂಸಾರ ಮಾಡಲಿಲ್ಲ ಸ್ವಾಮಿ? ಮದುವೆಯ ದಿನ ನೀನು ಕೊಡುತ್ತೇನೆಂದು ಹೇಳಿದ ಒಡವೆಗಳನ್ನು ಕೊಡಲಿಲ್ಲವಲ್ಲ, ಆ ಕಾರಣದಿಂದ ಅವರಪ್ಪ ಅವಳನ್ನು ನಿನ್ನ ಜೊತೆ ಸಂಸಾರ ಮಾಡಲು ಕಳಿಸಲಿಲ್ಲ. ನಿನ್ನ ಮೇಲಿನ ಅತಿಯಾದ ಆಸೆಯಿಂದ ಅವಳು ಯಮುನಾ ನದಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಮಕರಂದ. ಅಯ್ಯೋ, ನನಗೋಸ್ಕರ ಪ್ರಾಣನ ಬಿಟ್ಬಿಟ್ಲಾ? ಪ್ರಾಣ ಬಿಟ್ಟಳೇ ಹೊರತು ನಿನ್ನ ಮೇಲಿನ ಆಸೆ ಬಿಡಲಿಲ್ಲ. ಅದಕ್ಕಾಗಿ ಈ ಜನ್ಮದಲ್ಲಿ ಮೀರಾ ಎನ್ನುವ ಹೆಸರಿನಿಂದ ನಿನ್ನನ್ನು ಹುಡುಕಲು ಊರೂರು ತಿರುಗುತ್ತ ಬಹಳ ಕಷ್ಟಪಟ್ಟಳು, ಬಹಳ ಕಷ್ಟಪಟ್ಟಳು. ಸರಿ ಸರಿ ಪರಮಾತ್ಮ, ನಾನೆಲ್ಲ ಅವಳು ವಿವರವಾಗಿ ಹೇಳ್ಬಿಡ್ತೀನಿ. ಈಗ ನೀನು ತಲೆ ಹೊಡೆದುಕೊಂಡು ಹೇಳಿದರೂ ಗುರ್ತು ಸಿಗುವುದಿಲ್ಲ. ಅಯ್ಯೋ ಸ್ವಾಮಿ, ಅದಕ್ಕೆ ದಾರಿ ಏನು ಅಂತ ನೀವೇ ಹೇಳಿ ಪರಮಾತ್ಮ. ನಿನ್ನ ತಾರಾಮಣಿ, ನೀನು ಕಟ್ಟಿದ ಕರಿಮಣಿಯನ್ನು ಗುರ್ತಿಸಬೇಕಾದರೆ ನೀನು ಕೃಷ್ಣ ರೂಪಿಯಾಗಿ ಬಂದು ಆಕೆಯ ಮೈಯನ್ನು ಬಂಗಾರದ ಆಭರಣಗಳಿಂದ ಅಲಂಕರಿಸಬೇಕು. ಪರಮಾತ್ಮ, ನಿನ್ನ ಆಜ್ಞೆ ಈಗಲೇ ನೆರವೇರಿಸ್ತೇನೆ, ಅದರ ಏರ್ಪಾಡು ಈಗಲೇ ಮಾಡ್ತೇನೆ. ಹೊರಟು ಹೋಗುತ್ತಿರುವಿಯ ಬೆಳದಿಂಗಳ ಚೋರ ಗೋವಿಂದ. ಮೀರಾ, ಕೃಷ್ಣ ಪರಮಾತ್ಮ ನನಗೊಂದು ಕೆಲಸ ಕೊಟ್ಟಿದ್ದಾನೆ, ಅದನ್ನ ಈಗ ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ. ಮಾಡೇ ತೋರಿಸ್ತೀನಿ, ಹಿಡ್ಕೋ ತಂಬೂರಿ. ಕೃಷ್ಣ 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 ಜಯ ಜಯ ಕೃಷ್ಣ, 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 ಜಯ ಜಯ ಕೃಷ್ಣ. ಗೋವಿಂದ ಗೋವಿಂದ.